24ನೇ ತಾರೀಕಿಗೆ ಇದೆ ಲಾಕ್ಡೌನ್ ಮತ್ತು ರಾಜ್ಯ ನಾಳೆ ನಾನು ನಾಳೆ ಬೆಂಗಳೂರು ಹೋಗ್ತಾ ಇದ್ದೇನೆ ಗುರುವಾರ ಕ್ಯಾಬಿನೆಟ್ ಇದೆ ಅಲ್ಲಿಯೂ ಸಹಿತ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಹೀಗಾಗಿ ಈಗ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು ಬೆಂಗಳೂರು ಈಗಾಗಲೇ ಲಾಕ್ಡೌನ್ ಘೋಷಣೆ ಮಾಡಿದ್ದು ನಾವು ಮುಂದುವರಿಸುವುದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ರೋಗಿಗಳನ್ನ ಕೀಳಾಗಿ ಕಾಣಬಾರದು ಕೊರೋನಾ ವೈರಸ್ ದೊಡ್ಡ ಆಘಾತಕಾರಿ ವೈರಸ್ ಅಲ್ಲ ಭಯದ ವಾತಾವರಣ ಕಡಿಮೆ ಆಗಬೇಕೆಂದ ಸಚಿವ ಜಗದೀಶ್ ಶೆಟ್ಟರ್ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಜನರಲ್ಲಿರುವ ಭಯದ ವಾತಾವರಣ ದೂರ ಮಾಡಬೇಕು ಟಿವಿ ಮಾಧ್ಯಮಗಳಿಗೆ ಮನವಿಯನ್ನ ಮಾಡಿದರು ಅತಿ ಹೆಚ್ಚು ಜನರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಬೇರೆ ಬೇರೆ ರೋಗಗಳು ಇರುವಂತ ಕೊರೋನಾ ಪಾಸಿಟಿವ್ ಕೇಸ್ ಸಾವು ಆಗುತ್ತಿದೆ ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಕಡಿಮೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಗುಣಮುಖರಾಗಿ ಬಂದವರಿಂದ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಬೇಕು ಇನ್ನು ಲಾಕ್ಡೌನ್ ಮುಂದುವರಿಕೆ ಕುರಿತು ಮಾತನಾಡಿದ ಅವರು ಬೆಂಗಳೂರು ಸಭೆ ನಂತರ ತೀರ್ಮಾನ ಕೈಗೊಳ್ಳಲಾಗುತ್ತೆ ಜನರಲ್ಲಿ ಸ್ವಯಂ ಪ್ರೇರಿತ ಜಾಗೃತಿ ಅವಶ್ಯಕತೆ ಇದೆ ಎಂದು ಮುಂಚೆ 12 ಗಂಟೆವರೆಗೆ ನೀವು ಬಿಟ್ಟಿದ್ದೇವೆ ಹಾಲು ತರಕಾರಿ ಮತ್ತು ತೋಳಿಕೆ ಅದಾದ್ಮೇಲೆ ನೀವು ಬೆಳಗಿನವರೆಗೆ ಅಲ್ಲಿ ಮನೆಯಲ್ಲಿ ಇರಲಿಕ್ಕೆ ಏನು ತೊಂದರೆ ಅನ್ನುವಂತ ನಾನು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಈಗ ಪೊಲೀಸ್ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಅದನ್ನ ಮೀರಿ ಸ್ವಯಂ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕು ಜನಸಾಮಾನ್ಯರು ಎಲ್ಲವೂ ಸರ್ಕಾರಕ್ಕೆ ಬಂದು ಲಾಠಿ ಹೊಡೆದಾಗ ನೀವು ಒಳಗೆ ಹೋಗ್ತೀನಿ ಅಂತಂದ್ರೆ ಅದು ನಾಗರಿಕರ ಲಕ್ಷಣ ಅಲ್ಲ ನಮ್ಮಲ್ಲಿ ಸ್ವಯಂ ನಿಯಂತ್ರಣ ಹಾಕಲೇಬೇಕು ನಾವು ಅನಿವಾರ್ಯ